ಶೈಕ್ಷಣಿಕ 2023 24ನೇ ಸಾಲಿನ ಶಾಲಾ ಶೈಕ್ಷಣಿಕ ವೇಳಾಪಟ್ಟಿ ಈಗ ಬಿಡುಗಡೆಯಾಗಿದೆ ಈ ವರ್ಷ ಎಷ್ಟು ದಿನ ಶಾಲೆಗೆ ರಜೆ ಸಿಗಲಿದೆ ಅಂತ ನೋಡ್ತಾ ಹೋದ್ರೆ ಹೌದು 2022 23ನೇ ಸಾಲಿನ ಪರೀಕ್ಷೆಗಳು ಈಗಾಗಲೇ ಮುಕ್ತಾಯವಾಗಿದೆ ಎಲ್ಲರೂ ಕೂಡ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಆನ್ಯುಯಲ್ ಎಕ್ಸಾಮ್ಸ್ ಸದ್ಯ ಮುಕ್ತಾಯ ಆಗಿರುವಂತ ಬೆನ್ನಲ್ಲಿ ಮುಂಬರುವಂತ ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ರಜೆ ಸಿಗುತ್ತೆ ಅಂದ್ರೆ ಮಕ್ಕಳಿಗೆ ಎಷ್ಟು ದಿನಗಳ ಕಾಲ ರಜೆ ಘೋಷಣೆ ಆಗಲಿದೆ ಅನ್ನುವಂತ ಒಂದು ಟೈಮ್ ಟೇಬಲ್ ಅಂದ್ರೆ ವೇಳಾಪಟ್ಟಿ ಸದ್ಯ ಬಿಡುಗಡೆಯಾಗಿದೆ ಮಕ್ಕಳಿಗೆ ಬೇಸಿಗೆ ರಜೆ ಆರಂಭವಾಗಿತ್ತು ಮೇ 28 ರವರೆಗೂ ವಿದ್ಯಾರ್ಥಿಗಳಿಗೆ ರಜೆ ಇರಲಿದೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಹೌದು 2023 24ನೇ ಸಾಲಿನ ಶಾಲಾ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಟವಾಗಿದೆ ಇನ್ನು ಈ ವೇಳಾಪಟ್ಟಿಯ ಪ್ರಕಾರ ಮೇ 29 ರಿಂದ ಶಾಲೆಗಳು ಮತ್ತೆ ಆರಂಭವಾಗಲಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಬಗ್ಗೆ ಈಗಾಗಲೇ ಪ್ರಕಟಣೆಯನ್ನ ಹೊರಡಿಸಿದೆ 2022 23 ನ ಸಾಲಿನ ಒಂದು ಎಕ್ಸಾಮ್ ಆನ್ಯುಯಲ್ ಎಕ್ಸಾಮ್ ಮುಕ್ತಾಯವಾಗಿ ಸದ್ಯ ಮಕ್ಕಳಿಗೆ ಬೇಸಿಗೆ ರಜವನ್ನ ಕೂಡ ಘೋಷಣೆ ಮಾಡಲಾಗಿದೆ ಆದರೆ ಬೇಸಿಗೆ ರಜಾ ಇದೆ ಮೇ 29 ಕ್ಕೆ ಮುಕ್ತಾಯವಾಗಲಿದೆ ಇನ್ನು ಮುಂಬರುವಂತ ದಿನಗಳಲ್ಲಿ ಮತ್ತೆ 2023 24ನೇ ಸಾಲಿನ ಶಾಲೆ ಮತ್ತೆ ಪ್ರಾರಂಭ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಸದ್ಯ ಹೊರಡಿಸುವಂತದ್ದು ಇನ್ನು ಬೇಸಿಗೆ ರಜೆಯ ಶಾಲೆ ಆರಂಭವಾಗಲಿದ್ದು 2022 23ನೇ ಸಾಲಿನ ಪರೀಕ್ಷೆಗಳು ಈಗಾಗಲೇ ಮುಕ್ತಾಯವಾಗಿದೆ ಮಕ್ಕಳಿಗೆ ಬೇಸಿಗೆ ರಜೆ ಆರಂಭವಾಗಿತ್ತು ಮೇ 28 ರವರೆಗೆ ವಿದ್ಯಾರ್ಥಿಗಳಿಗೆ ರಜೆ ಇರಲಿದೆ ಅಂತ ಸದ್ಯ ಆದೇಶವನ್ನ ಹೊರಡಿಸಲಾಗಿದೆ ಮೇ 29 ರಿಂದ 2023 24ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಅಂದ್ರೆ ಮುಂಬರುವಂತ ವರ್ಷದಿಂದ ಅಂದ್ರೆ ಇದೇ ಮೇ 28 ರಿಂದ ಮುಂಬರುವಂತ ಶೈಕ್ಷಣಿಕ ವರ್ಷ ಆರಂಭ ಆಗಲಿದೆ ಅನ್ನುವಂತ ಆದೇಶ ಸದ್ಯ ಹೊರಡಿಸಲಾಗಿದೆ ಇನ್ನು ಈ ಬಾರಿ ಶಾಲಾ ಕರ್ತವ್ಯದ ದಿನಗಳು ಏನೆಲ್ಲ ಇದೆ ಅಂದ್ರೆ ಯಾವೆಲ್ಲ ದಿನಗಳಲ್ಲಿ ಶಾಲಾ ಕರ್ತವ್ಯ ದಿನಗಳು ಇರುತ್ತೆ ಅಂತ ನೋಡ್ತಾ ಹೋದ್ರೆ 29/5/2023 ಅಂದ್ರೆ ಮೇ 29 ರಿಂದ ಅಕ್ಟೋಬರ್ 7 ರವರೆಗೂ ಮೊದಲನೇ ಅವಧಿ ಅಂದ್ರೆ ಫಸ್ಟ್ ಸೆಮಿಸ್ಟರ್ ಇರುತ್ತೆ ಅಂತ ಸದ್ಯ ನಿಗದಿಯನ್ನ ಮಾಡಲಾಗಿದೆ ಮೇ 29 ರಿಂದ ಹಾಗೂ ಅಕ್ಟೋಬರ್ 6 ರವರೆಗೂ ಮೊದಲನೇ ಸೆಮಿಸ್ಟರ್ 2023 24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ನಿಗದಿ ಆಗಿರುವಂತದ್ದು ತದನಂತರ ಎರಡನೇ ಅವಧಿ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಅಕ್ಟೋಬರ್ 25 ರಿಂದ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಏನು ಏಪ್ರಿಲ್ 10 ರವರೆಗೂ 2024ರಲ್ಲಿ ಈ ಒಂದು ಸೆಕೆಂಡ್ ಸೆಮಿಸ್ಟರ್ ಇರಲಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಮುಂದಿನ ಅಂದ್ರೆ ಮುಂದಿನ ವರ್ಷದಲ್ಲಿ ಯಾವ ರೀತಿ ಸೆಕೆಂಡ್ ಸೆಮಿಸ್ಟರ್ ಇರುತ್ತೆ ಹಾಗೆ ದಸರಾ ರಜೆ ಎಲ್ಲರೂ ಕೂಡ ಮಿಡ್ ಟರ್ಮ್ ಅಲ್ಲಿ ಒಂದು ಬರುವಂತ ದಸರಾ ರಜೆಗೂ ಕೂಡ ಮಕ್ಕಳು ಕಾಯ್ತಾ ಇರ್ತಾರೆ ಹಾಗಾಗಿ ಈ ಬಾರಿ ಅಕ್ಟೋಬರ್ 8 2023 ರಿಂದ ಅಕ್ಟೋಬರ್ 24 ರವರೆಗೂ ಅಂದ್ರೆ 2023 ರವರೆಗೂ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ 16 ದಿನಗಳವರೆಗೂ ದಸರಾ ರಜೆ ಇರಲಿದೆ ಅನ್ನುವಂತ ವಿಚಾರ ಸದ್ಯ ಪ್ರಕಟಣೆಯಾಗಿದೆ ಹಾಗಾದ್ರೆ ಸಮ್ಮರ್ ಹಾಲಿಡೇಸ್ ಅಂದ್ರೆ ಬೇಸಿಗೆ ರಜೆ ದಿನಾಂಕವನ್ನ ನೋಡ್ತಾ ಹೋದ್ರೆ ಏಪ್ರಿಲ್ 11 ರಿಂದ 2024 ರಿಂದ ಮೇ 28 2024 ರವರೆಗೂ ಬೇಸಿಗೆ ರಜೆ ಇರಲಿದೆ ಅಂದ್ರೆ ಒಟ್ಟು 47 ದಿನ ಬೇಸಿಗೆ ರಜೆ ಇರಲಿದೆ ಅನ್ನುವಂತ ಆದೇಶವನ್ನ ಸದ್ಯ ಪ್ರಕಟಣೆ ಮಾಡಲಾಗಿದೆ ಶಾಲಾ ಶೈಕ್ಷಣಿಕ ವೇಳಾಪಟ್ಟಿ ಸದ್ಯ ಪ್ರಕಟವಾಗಿದ್ದು 2023 24ನೇ ಸಾಲಿನ ವೇಳಾಪಟ್ಟಿ ಇದಾಗಿದೆ ಇನ್ನು ಮೇ 2029 ರಿಂದ ಶಾಲೆಗಳು ಆರಂಭವಾಗಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಈ ಕುರಿತಾಗಿ ಈಗಾಗಲೇ ಪ್ರಕಟಣೆಯನ್ನ ಮಾಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ